ಎಂಎಲ್ಸಿಗಳ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ನಾಯಕರ ರೂಲ್ಸ್ ಬ್ರೇಕ್ ಡಿಕೆಶಿ ಫುಲ್ ರಾಂಗ್ ಎಂಎಲ್ಸಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರೂಲ್ಸ್ ಬ್ರೇಕ್ ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಫುಲ್ ರಾಂಗ್ ಪ್ರಮಾಣ ವಚನದಲ್ಲಿ ಇಷ್ಟೊಂದು ಜನರು ಬೇಕಿತ್ತ ಪಾದಯಾತ್ರೆಗೆ ಅವಕಾಶ ಕೊಡದೇ ಇದ್ದದ್ದಕ್ಕೆ ಡಿಕೆಶಿ ಸಿಟ್ಟು ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡ್ಲಿ ಅಂತ ಡಿಕೆಶಿ ಹೇಳ್ತಾರೆ ದೊಡ್ಡ ಬೆದರಿಕೆಗಳಿಗೆಲ್ಲ ಹೆದರುವ ಮಕ್ಕಳು ನಾವಲ್ಲ ನನ್ನ ಅರೆಸ್ಟ್ ಮಾಡ್ಲಿ ಸಿದ್ದರಾಮಯ್ಯರನ್ನು ಅರೆಸ್ಟ್ ಮಾಡ್ಲಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ಡಿಕೆಶಿ ಕುಮಾರ್ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಏನು ಮಾಡುತ್ತಿದ್ದಾರೆ ನಾವು 40 ವರ್ಷದಿಂದ ರಾಜಕಾರಣ ಮಾಡುತ್ತಾ ಇದ್ದೇವೆ ಇದನ್ನ ನಿಲ್ಲಿಸಲು ಗೃಹ ಸಚಿವ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ವಿರುದ್ಧ ಡಿಕೆಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಲಿ ಅಂತ ಹೇಳಿದ್ದಾರೆ ಡಿಕೆಶಿ ಗೊಡ್ಡು ಬೆದರಿಕೆಗಳಿಗೆ ಹೆದರುವ ಮಕ್ಕಳು ನಾವಲ್ಲ ನನ್ನನ್ನ ಅರೆಸ್ಟ್ ಮಾಡ್ಲಿ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡ್ಲಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ನಾವು 40 ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೇವೆ ಇದನ್ನ ನಿಲ್ಲಿಸಲು ಗೃಹ ಸಚಿವ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ಅಂತ ಸವಾಲ್ ಹಾಕಿದ್ದಾರೆ ಯಾರನ್ನ ಮುಟ್ಟ ಕಾಯ್ತಾ ಇದ್ದಾ ಸ್ಟ್ ಡೂಯಿಂಗ್ ಏನು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಯಾರನ್ನ ಮುಟ್ಟ ಕಾಯ್ತಾ ಇದ್ದಾ ಯಾಕೆ ಇವರ ಮೇಲೆಲ್ಲ ಕೇಸ್ ಹಾಕಿಲ್ಲ ಇದೇನ್ ಸಭೆ ಅಲ್ವಾ ಇದು ವರ್ಚುವಲ್ ಮಾಡ್ಕೋಬೇಕಾಯ್ತು ಬರಿ ಎಂಎಲ್ಎಗಳನ್ನ ಎಂಎಸ್ಸಿ ಗಳ ಕರೆದು ಪ್ರಮಾಣ ವಚನ ಒಳಗಡೆ ಕೊಡಬೇಕಾಯ್ತು ಅಸೆಂಬ್ಲಿ ಒಳಗಡೆ ಕೌನ್ಸಿಲ್ ಒಳಗಡೆ ಯಾವುದು ಇದು ಆಟ ಏನು ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ವಾಟ್ ಈಸ್ ಇಟ್ ಡೂಯಿಂಗ್ ಏನು ಹೆದರಿಸ್ತಾ ಇದ್ದಾರೆ ನಮಗೆ ಇಂತ ಗೊಡ್ಡ ಬೆದರಿಕೆಗಳಿಗೆ ಕಾಂಗ್ರೆಸ್ ಪಾರ್ಟಿ ಅವರು ಹೆದರೋರಲ್ಲ ಐ ಆಮ್ ರೆಡಿ ಟು ಗೋ ಟು ಜೈಲ್ ಐ ಆಮ್ ರೆಡಿ ಟು ಫೈಟ್ ನಾನು ಈ ರಾಜ್ಯದ ಜನತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ ನಾವು ಮಾಡ್ತೀವಿ ಎಲ್ಲ ಕಾರ್ಯಕರ್ತರು ಬರ್ತಾರೆ ಜನ ಬರ್ತಾರೆ ಪಕ್ಷಾತೀತವಾಗಿ ಬರ್ತಾರೆ ಮಾಡ್ತಾರೆ ಈ ಹೆದರಿಕೆ ಎಲ್ಲ ಅವರೆಲ್ಲರೂ ಸ್ವಂತ ಊರಲ್ಲಿ ಮಾಡಿಕೊಳ್ಳಿ ನಮ್ಮ ಹತ್ರ ಅಲ್ಲ ಐ ಆಮ್ ಟೆಲಿಂಗ್ ಯು ಹೌ ಡಿಡ್ ದೇ ಗಿವ್ ಅನುಮತಿ ಫಾರ್ ದಿಸ್ ಪ್ರಮಾಣ ವಚನ ಯಾವುದು ಸಮಯ ಸಮಾರಂಭ ಇಲ್ಲ ಅಂತ ಹೇಳಿದವರು ಅಸೆಂಬ್ಲಿ ಒಳಗಡೆ ಮಾಡ್ಕೋಬೇಕಾಗಿತ್ತು ಯಾಕಿಲ್ಲ ಈ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಟ್ರು ಈ ಜನಕ್ಕೆ ಜಂಗೋಳಿಗೆ ಇದೇನು ಕೋವಿಡ್ ಏನೋ ಅಡಗ್ತಾ ಇರುವ ಇಲ್ಲಿ ಏನ್ ಮಾಡ್ತಾರೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ ಹೆಲ್ತ್ ಮಿನಿಸ್ಟರ್ ಏನ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಇಸ್ ಸಭೆ ಅಲ್ವಾ ಇದು ಸಭೆನೋ ಇಲ್ವೋ ಹೇಳಿ ನೀವು ಪಾಪ ಗೌರವದಿಂದ ಗೆದ್ದವರೇ ಜನ ಬರಬಾರ್ದು ಅಂತಲ್ಲ ಎಲ್ಲರ ಮೇಲೂ ಇದನ್ನ ಕೇಸ್ ಹಾಕ್ಬೇಕಲ್ಲ ಇಲ್ಲಿ ಲೆಟ್ ದಟ್ ಹೋಮ್ ಮಿನಿಸ್ಟರ್ ಕಂಡಕ್ಟ್ ಎ ಕೇಸ್ ಫಸ್ಟ್ ಯಾರಿಗೆ ತಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ನಾವು 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ನಾವು ನಡೀತಾ ಇರೋದು ನೀರಿಗೋಸ್ಕರ ರಾಜ್ಯದ ಜನತೆಗೋಸ್ಕರ ಅವರ ಫೇಲ್ಯೂರು ಅವ್ರು ಏನು ಒಂದು ಸರಿಯಾದ ಜನಕ್ಕೋಸ್ಕರ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಆ ನ್ಯಾಯಗಿನ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಕೈ ಮುಗಿದು ನಾವು ಪಾದಯಾತ್ರೆ ನಾವು ಮಾಡ್ಕೊಳ್ತಾ ಇದ್ದೀವಿ ಇದನ್ನು ನಿಲ್ಸೋಕ್ಕೆ ಇನ್ನೊಂದು ಇನ್ನೊಂದು ಜನ್ಮ ಹುಟ್ಟಬೇಕು ಹೋಮ್ ಮಿನಿಸ್ಟರ್ ರೇ 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 ಅರೆಸ್ಟ್ ಮಾಡಲಿ ಏನು ಬೇಕಾದ್ರೆ ಅರೆಸ್ಟ್ ಮಾಡಲಿ ಅವ್ರು ಏನು ತಾಕತ್ ಇದೆ ತೋರಿಸ್ಲಿ ಆಮೇಲೆ ನಾವೇನು ಮಾಡ್ತೀವಿ ಅಂತ ಆಮೇಲೆ ಮಾತಾಡ್ತೀವಿ ಡೂಯಿಂಗ್ ಸೊ ಇದು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನೀರಿಗೋಸ್ಕರ ನಡೀತಾ ಇದ್ದೀವಿ ವಿ ಆರ್ ವಾಕಿಂಗ್ ಫಾರ್ ವಾಟರ್ ಈ ರೈತರ ಬದುಕನ್ನು ಕಾವೇರಿ ಜಲಾನಯ ಪ್ರದೇಶದ ರೈತರ ಬದುಕಿಗೋಸ್ಕರ ಬೆಂಗಳೂರು ನಾಗರಿಕರಿಗೆ ಕುಡಿಯೋ ನೀರಿಗೋಸ್ಕರ ನಮ್ಮ ಹೋರಾಟ ನಮ್ಮ ಸರ್ಕಾರದಲ್ಲಿ ಡಿ ಪಿ ಆರ್ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ನಾನು ಕೊಟ್ಟಂತ ಡಿ ಪಿ ಆರ್ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದೆ ಒಂದೇ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟು ಕೆಲಸ ಶುರು ಮಾಡಬೇಕು ಅದನ್ನು 2 ವರ್ಷದಿಂದ ನೀವೇನು ಮಾಡೋಕ್ಕಾಗದೆ ವಿಫಲರಾಗಿದ್ದೀರಿ ನಿಮಗೆ ನಾವು ಒತ್ತಾಯ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಯಾತ್ರೆಯನ್ನು ಕೈಗೊಂಡಿದ್ದೇವೆ ಇದನ್ನು ಮುಟ್ಟುಬಟುಕು ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಮತ್ತೆ ನಾನು ನಿಮಗೆ ಪ್ರತಿಪಾದನೆ ಮಾಡಲಿಕ್ಕೆ ಇಚ್ಛೆನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.